ಆ ಧರ್ಮೇಂದ್ರಗೆ ಏನು ಮೋಡಿ ಮಾಡಿದ್ಯೋ ಗೊತ್ತಿಲ್ಲ ಬೆಂಗಳೂರು ಅಂದರೆ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅಂದರೆ ಬೆಂಗಳೂರು ಅಂತ ಅಂದ್ಕೊಂಬಿಟ್ಟಿದ್ದಾನೆ ಒಂದು ಒಳ್ಳೆ ಸಬ್ಜೆಕ್ಟ್ ಸಿಕ್ಕಿದ್ರೆ ನಿನ್ನ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ ಮರಿ ಅಂತ ಹೇಳ್ತಿದ್ರಂತೆ ರೋಶನ್ಗೆ ಅವರಪ್ಪನೇ ಹಣ ಹಾಕಿ ನಿರ್ದೇಶನ ಮಾಡಿ ಸಿನಿಮಾವನ್ನ ಯಶಸ್ಸು ಮಾಡಬೇಕಂತ ಬಯಸಿದ್ರು ಧರ್ಮೇಂದ್ರ ಅವ್ರ ಜೊತೆ ಕಾಲ ಕಳೆಯೋದು ಅವ್ರನ್ನ ಏರ್ಪೋರ್ಟ್ಗೆ ಡ್ರಾಪ್ ಮಾಡೋದು ಅಂದರೆ ವಿಷ್ಣುವರ್ಧನ್ ಅವ್ರಿಗೆ ಕೂಡ ಖುಷಿ ಆಗ್ತಿತ್ತಂತೆ ಎಲ್ಲರಿಗೂ ನಮಸ್ಕಾರ ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಂತಕಥೆಯ ಹಿಂದಿನ ಸಂಚಿಕೆಯೊಂದರಲ್ಲಿ ಹೇಮಾ ಮಾಲಿನಿಯವರ ಜೊತೆ ಯಾಕೆ ವಿಷ್ಣುವರ್ಧನ್ ಅವರು ಒಂದು ಅಂತ್ರನ ಕಾಯ್ಕೊಂಡಿದ್ದರು ಹಾಗೂ ಅವರ ಮತ್ತು ಧರ್ಮೇಂದ್ರ ಅವರ ನಡುವಿನ ಸ್ನೇಹ ಯಾವ ರೀತಿ ಇತ್ತು ಅನ್ನೋದನ್ನು ತಿಳ್ಕೊಂಡಿದ್ವಿ ಇವತ್ತಿನ ದಂತಕಥೆಯ ಸಂಚಿಕೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಯಾಕೆ ಪುಟ್ಟಣ್ಣ ಕಣಗಾರ ಅವರ ಜೊತೆ ಇನ್ನೊಂದು ಸಿನಿಮಾ ಮಾಡಲಿಲ್ಲ ಹಾಗೂ ಅವರ ಮತ್ತು ಧರ್ಮೇಂದ್ರ ಅವರ ನಡುವಿನ ಸ್ನೇಹ ಯಾವ ರೀತಿ ಆರಂಭ ಆಯಿತು ಅನ್ನೋದನ್ನು ತಿಳ್ಕೊಳ್ಳೋಣ ಈ ಸಂಚಿಕೆಯಲ್ಲಿ ಬರುತ್ತಿರುವ ವಿಷಯಗಳನ್ನು ಸದಾಶಿವ ಶೆಣೆಯವರು ಬರೆದಿರುವಂತಹ ಮುಗಿಯದಿರಲಿ ಬಂಧನ ಎಂಬ ಪುಸ್ತಕದಿಂದ ಆಯ್ದುಕೊಡಲಾಗಿದೆ ಈ ಪುಸ್ತಕಕ್ಕಾಗಿ ಸದಾಶಿವ ಶೆಣೆಯವರು ವಿಷ್ಣುವರ್ಧನ್ ಅವರನ್ನ ಸಂದರ್ಶನ ಮಾಡ್ತಿರಬೇಕಾದ್ರೆ ಪುಟ್ಟಣ್ಣ ಕಣಗಾಲ್ ಅವರು ಆರತಿ ಶ್ರೀನಾಥ್ ಅಂಬರೀಷ್ ರಾಮಕೃಷ್ಣ ಈ ಥರ ಅವರು ಹುಡುಕಿರುವಂತಹ ತಾರೆಯರೊಂದಿಗೆ ಹಲವಾರು ಸಿನಿಮಾಗಳನ್ನು ಮಾಡಿದ್ದಾರೆ ಆದರೆ ಯಾಕೆ ನಿಮ್ಮ ಜೊತೆ ಕೇವಲ ಒಂದೇ ಸಿನಿಮಾ ಮಾಡಿದ್ದಾರೆ ಅಂತ ಕೇಳ್ತಾರೆ ಈ ಪ್ರಶ್ನೆಗೆ ವಿಷ್ಣುವರ್ಧನ್ ಅವರು ಸಡನ್ನಾಗಿ ಉತ್ತರ ಕೊಡಲ್ಲ ಒಮ್ಮೆ ವಿಚಾರ ಮಾಡಿ ಎಲ್ಲ ದೈವೇಚ್ಛೆಯನ್ನೋ ಥರ ಒಮ್ಮೆ ಮೇಲ್ಗಡೆ ನೋಡ್ತಾರೆ ನಂತರ ಯಾಕೆ ಇನ್ನೊಂದು ಸಿನಿಮಾ ಮಾಡಬೇಕು ಅವರು ಮಾಡಿರುವಂತಹ ಒಂದೇ ಸಿನಿಮಾದಲ್ಲಿ ನನಗೆ ಏಳೇಳು ಜನ್ಮಕ್ಕೆ ಸಾಕಾಗುವಷ್ಟು ಖ್ಯಾತಿ ಮತ್ತು ಹೆಸರು ಬಂದಿದೆ ಈ ರೀತಿಯ ಒಂದು ಅವಕಾಶ ಯಾರಿಗೆ ಸಿಗುತ್ತೆ ಎಷ್ಟೋ ಜನ ನೂರು ಸಿನಿಮಾ ಮಾಡಿದ್ರೂ ಕೂಡ ನನಗೆ ಸಿಕ್ಕಿರುವಂತಹ ಒಂದು ದೊಡ್ಡ ಬ್ರೇಕ್ ಅವ್ರಿಗೆ ಸಿಕ್ಕೋದಿಲ್ಲ ಆದ್ದರಿಂದ ಅವ್ರ ಜೊತೆ ಇನ್ನೊಂದು ಸಿನಿಮಾ ಮಾಡೋಕ್ಕಾಗಿಲ್ಲ ಅಂತ ಕೊರಗೋದು ಸರಿನಾ ಆ ಥರ ಆಸೆ ಕೂಡ ಒಂಥರ ತಪ್ಪು ಅಂತ ಅನಿಸುತ್ತೆ ಅಂತ ಹೇಳ್ತಾರೆ ಹಾಗೆ ಮುಂದುವರೆಸ್ತಾ ನನ್ನ ನಾಗರ ಹಾವು ಸಿನಿಮಾವನ್ನು ಆಗಿನ ಕಾಲದ ದಕ್ಷಿಣ ಭಾರತದ ಹೆಸರಾಂತ ನಟನಟಿಯರು ನೋಡಿದ್ದಾರೆ ಅಷ್ಟೇ ಏನು ಹಿಂದಿಯಲ್ಲಿ ಕೂಡ ತುಂಬ ಜನಪ್ರಿಯ ನಾಯಕ ನಟ ನಟಿಯರು ನಾಗರ ಹಾವು ಸಿನಿಮಾವನ್ನು ನೋಡಿದ್ದಾರೆ ಇಷ್ಟು ದೊಡ್ಡ ಖ್ಯಾತಿ ಹೆಸರು ಜನಪ್ರಿಯತೆಯನ್ನು ನಾಗರ ಹಾವು ಸಿನಿಮಾ ನನಗೆ ತಂದುಕೊಟ್ಟಿದೆ ಆದ್ದರಿಂದ ಇಂತಹ ಚಿತ್ರಕ್ಕೊಂದು ಅವಕಾಶ ಸಿಕ್ಕಿದೆಯಲ್ಲ ಅಷ್ಟೇ ನನಗೆ ಸಾಕು ಅಂತ ಹೇಳ್ತಾರೆ ಹಾಗಂತ ವಿಷ್ಣುವರ್ಧನ್ ಅವರಿಗೆ ಪುಟ್ಟಣ್ಣ ಅವರ ಜೊತೆ ಇನ್ನೊಂದು ಸಿನಿಮಾ ಮಾಡಬಾರ್ದು ಅಂತ ಏನು ಇರಲಿಲ್ಲ ಅವರಿಗೂ ಒಂದು ಆಸೆ ಇತ್ತು ಅದೇ ರೀತಿ ಪುಟ್ಟಣ್ಣ ಕಣಗಾಲ್ ಅವರು ಕೂಡ ಸಿಕ್ತಾಗ್ಲೆಲ್ಲ ಒಂದು ಒಳ್ಳೆಯ ಸಬ್ಜೆಕ್ಟ್ ಸಿಕ್ಕಿದ್ರೆ ನಿನ್ನ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ ಮರಿ ಅಂತ ಹೇಳ್ತಿದ್ರಂತೆ ಅದೇ ರೀತಿ ರಾಜಾ ವೆಂಕಟಪ್ಪ ನಾಯಕ ಸಿನಿಮಾಕ್ಕೆ ವಿಷ್ಣುವರ್ಧನ್ ಅವ್ರನ್ನೇ ಹಾಕ್ಕೊಂಡು ಮಾಡಬೇಕು ಅಂತಲೂ ನಿರ್ಧಾರ ಮಾಡಿದ್ರಂತೆ ಇದಕ್ಕೆ ತುಂಬ ರೀತಿಯ ಒಂದು ಸಿದ್ಧತೆಗಳನ್ನು ಪುಟ್ಟಣ್ಣ ಅವರು ಮಾಡಿಕೊಂಡಿದ್ರಂತೆ ಈ ಸಿನಿಮಾಗೆ ಅಂತಾನೆ ಲಂಡನ್ನಿಂದ ಒಂದು ಹೊಸ ಫಿಲ್ಮನ್ನು ಕೂಡ ಅವರು ತರಿಸಿದ್ರಂತೆ ಆದರೆ ಯಾಕೋ ವಿಷ್ಣುವರ್ಧನ್ ಅವರಿಗೆ ಈ ಸಿನಿಮಾದಲ್ಲಿ ನಟಿಸೋ ಯೋಗ ಇರಲಿಲ್ಲ ಇದೇ ರೀತಿ ಮಾತನಾಡ್ತಾ ಸದಾಶಿವ ಶರಣೆಯವರು ನಿಮ್ಮ ರೀತಿಯೇ ರತಿಕ್ ರೋಷನ್ ಅವರು ಕೂಡ ಮೊದಲ ಸಿನಿಮಾದಲ್ಲೇ ಒಂದು ದೊಡ್ಡ ಯಶಸ್ಸನ್ನು ಕಂಡರು ಅಂತ ಕೆಲವೊಬ್ಬರು ಹೋಲಿಕೆ ಮಾಡ್ತಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಕೇಳ್ತಾರೆ ಆಗ ವಿಷ್ಣುವರ್ಧನ್ ಅವರು ನಗ್ತಾ ಹೇಳ್ತಾರೆ ರತಿಕ್ ರೋಷನ್ಗೆ ಆ್ಯಕ್ಟಿಂಗ್ ಟ್ರೈನಿಂಗ್ ಕೊಟ್ಟಿದ್ದರು ಅವರಪ್ಪನೇ ಹಣ ಹಾಕಿ ನಿರ್ದೇಶನ ಮಾಡಿ ಸಿನಿಮಾವನ್ನು ಯಶಸ್ಸು ಮಾಡಬೇಕಂತ ಬಯಸಿದ್ರು ಆದರೆ ನನ್ನ ವಿಷಯ ಬೇರೆ ವೀರಸ್ವಾಮಿಯರು ದೊಡ್ಡ ಧೈರ್ಯ ಮಾಡಿ ಹಣ ಹಾಕಿದರು ನಟನೆಯ ಗಂಧ ಗಾಳಿ ಗೊತ್ತಿಲ್ಲದ ನನಗೆ ಅಷ್ಟು ದೊಡ್ಡ ಅವಕಾಶವನ್ನು ಪುಟ್ಟಣ್ಣ ಅವರು ಕೊಟ್ಟು ನನ್ನ ಕೈಲಿ ಆ್ಯಕ್ಟಿಂಗ್ ಮಾಡಿಸಿದರು ದೊಡ್ಡ ಸ್ಟಾರ್ ಆಗಿಬಿಟ್ಟೆ ನಾನು ಇದಕ್ಕೆಲ್ಲ ಪುಟ್ಟಣ್ಣ ಅವರೇ ಕಾರಣ ಅಂತ ಹೇಳ್ತಾರೆ ಈಗಾಗಲೇ ಹೇಳಿದಾಗೆ ಹಲವಾರು ಹಿಂದಿ ನಟರು ನಾಗರಹಾವು ಹಾವು ಸಿನಿಮಾವನ್ನು ನೋಡಿದ್ರಂತೆ ಅವರೆಲ್ಲ ಕೆಲವೊಮ್ಮೆ ಬೆಂಗಳೂರಿಗೆ ಬಂದಾಗ ವೀರಸ್ವಾಮಿಯವರನ್ನು ಕಾಂಟ್ಯಾಕ್ಟ್ ಮಾಡಿ ನಾಗರ ಹೌಸ್ ಸಿನಿಮಾದ ವಿಶೇಷ ಪ್ರದರ್ಶನ ಏರ್ಪಡಿಸಿ ಸಿನಿಮಾ ನೋಡ್ತಿದ್ರಂತೆ ಇದೇ ರೀತಿ ಒಂದು ಸಮಯದಲ್ಲಿ ನಟ ಧರ್ಮೇಂದ್ರ ಅವರು ಕೂಡ ಬೆಂಗಳೂರಿಗೆ ಬಂದಿದ್ರಂತೆ ಅವರು ಆವಾಗ ವೆಸ್ಟ್ ಎಂಡ್ ಹೋಟೆಲಲ್ಲಿ ತಂಗಿದ್ರಂತೆ ವಿಷ್ಣುವರ್ಧನ್ ಅವರಿಗೆ ಈ ರೀತಿ ಹಿಂದಿಯ ಒಂದು ವಿಶೇಷ ನಟರು ಬಂದಾಗ ಅವರನ್ನು ಪರಿಚಯ ಮಾಡಿಕೊಳ್ಳೋದು ಒಂದು ಹವ್ಯಾಸ ಆಗಿತ್ತಂತೆ ನಾಗರ ಹಾವು ಅಷ್ಟು ದೊಡ್ಡ ಮಟ್ಟದ ಯಶಸ್ಸು ಕಂಡಿದ್ದರಿಂದ ನಾಗರ ಹಾವು ಚಿತ್ರದ ಹೀರೋ ಅನ್ನೋ ವಿಸಿಟಿಂಗ್ ಕಾರ್ಡ್ ವಿಷ್ಣುವರ್ಧನ್ ಅವರಲ್ಲಿತ್ತು ಈ ಕಾರಣಕ್ಕೆ ಅವರಿಗೆ ಹಿಂದಿ ನಟರನ್ನ ಭೇಟಿ ಮಾಡೋದು ಅಷ್ಟು ಕಷ್ಟ ಆಗಿರಲಿಲ್ಲ ಅದೇ ರೀತಿ ಧರ್ಮೇಂದ್ರ ಅವ್ರನ್ನು ಕೂಡ ಭೇಟಿ ಮಾಡಬೇಕು ಅಂತ ವಿಷ್ಣುವರ್ಧನ್ ಅವರು ವೆಸ್ಟ್ ಎಂಡ್ ಹೋಟೆಲ್ಗೆ ಬರ್ತಾರೆ ಧರ್ಮೇಂದ್ರ ಅವರ ರೂಮಿಗೆ ಹೋದರೆ ರೂಮ್ ಬಾಗಿಲು ತೆಗೆದೇ ಇರುತ್ತೆ ವಿಷ್ಣುವರ್ಧನ್ ಅವರು ಧರ್ಮೇಂದ್ರ ಜಿ ಅಂತ ಒಮ್ಮೆ ಕೂ ಹಾಕ್ತಾರೆ ಆಗ ಅಲ್ಲಿ ಸ್ನಾನ ಮಾಡ್ತಿದ್ದ ಧರ್ಮೇಂದ್ರ ಅವರು ಯಾರು ಅಂತ ಕೇಳ್ತಾರೆ ನಾನು ವಿಷ್ಣುವರ್ಧನ್ ಅಂತ ಹೇಳ್ತಾರೆ ಆಗ ಹತ್ತು ನಿಮಿಷದಲ್ಲಿ ಬಂದೆ ಅಲ್ಲೇ ಕೂತಿರಿ ಅಂತ ಹೇಳ್ತಾರೆ ಎರಡೇ ನಿಮಿಷ ಆಗೋಷ್ಟರಲ್ಲಿ ಹಿಂದಿನಿಂದ ಯಾರೋ ತಬ್ಕೊಂಡಂಗಾಗತ್ತೆ ನೋಡಿದರೆ ಧರ್ಮೇಂದ್ರ ಅವರು ಎರಡೇ ನಿಮಿಷದಲ್ಲಿ ಸ್ನಾನ ಮುಗಿಸಿ ಒದ್ದೆ ಟವನ್ನಲ್ಲೇ ಬಂದು ವಿಷ್ಣುವರ್ಧನ್ ಅವರನ್ನು ಬಿಗಿದಪ್ಪಿಕೊಂಡು ನಿನ್ನ ನಾಗರ ಹಾವು ಸಿನಿಮಾ ನೋಡದೆ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದೀಯಾ ನಿನಗೆ ಒಳ್ಳೆಯ ಭವಿಷ್ಯ ಇದೆ ಅಂತ ಖುಷಿಯಿಂದ ಕೊಂಡಾಡ್ತಾರೆ ಇದೇ ರೀತಿ ಆರಂಭವಾದ ಇವರ ಸ್ನೇಹ ನಂತರ ಮೂರು ನಾಲ್ಕು ದಶಕಗಳ ಕಾಲ ಕೂಡ ಯಾವುದೇ ರೀತಿಯ ಒಂದು ವೈಮನಸ್ಸು ಇಲ್ಲದೆ ಮುಂದುವರಿತಾ ಹೋಗುತ್ತೆ ಧರ್ಮೇಂದ್ರ ಅವರು ಬೆಂಗಳೂರಿಗೆ ಬಂದಾಗೆಲ್ಲ ವಿಷ್ಣುವರ್ಧನ್ ಅವರನ್ನು ಭೇಟಿ ಮಾಡ್ತಾ ಇರ್ತಾರೆ ಕೆಲವೊಮ್ಮೆ ವಿಷ್ಣುವರ್ಧನ್ ಅವರೇ ಅವ್ರನ್ನ ಏರ್ಪೋರ್ಟ್ಗೆ ಡ್ರಾಪ್ ಮಾಡಿದ್ದು ಉಂಟು ಈ ಥರ ಧರ್ಮೇಂದ್ರ ಅವರ ಜೊತೆ ಕಾಲ ಕಳೆಯೋದು ಅವ್ರನ್ನ ಏರ್ಪೋರ್ಟ್ಗೆ ಡ್ರಾಪ್ ಮಾಡೋದು ಅಂದರೆ ವಿಷ್ಣುವರ್ಧನ್ ಅವ್ರಿಗೆ ಕೂಡ ಖುಷಿ ಆಗ್ತಿತ್ತಂತೆ ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ ವಿಷ್ಣುವರ್ಧನ್ ಅವರಿಗೆ ಒಮ್ಮೆ ಹೇಮಾ ಅವ್ರ ಜೊತೆ ಆ್ಯಕ್ಟ್ ಮಾಡೋ ಪ್ರಸಂಗ ಬರುತ್ತೆ ಏಕನಯ ಇತಿಹಾಸ ಅನ್ನೋ ಸಿನಿಮಾದಲ್ಲಿ ಈ ಅವಕಾಶ ಸಿಕ್ಕಿರುತ್ತೆ ಹೇಮಾಮಾಲಿನಿ ಹಿಂದಿಯಲ್ಲಿ ಪ್ರಸಿದ್ಧ ನಟಿ ಅನ್ನೋದ್ರ ಜೊತೆ ಧರ್ಮೇಂದ್ರ ಅವರ ಪತ್ನಿ ಕೂಡ ಹಾಗೆಯೇ ಏಕನಯ ಇತಿಹಾಸ ಹಿಂದಿಯಲ್ಲಿ ವಿಷ್ಣುವರ್ಧನ್ ಅವರಿಗೆ ಒಂದು ಹೊಸ ಅನುಭವ ಈ ಎಲ್ಲ ವಿಷಯಗಳ ಸೇರೋ ಏನೋ ಯಾಕೋ ವಿಷ್ಣುವರ್ಧನ್ ಅವರಿಗೆ ಹೇಮಾ ಮಾಲಿನಿಯವರ ಜೊತೆ ಆ್ಯಕ್ಟ್ ಮಾಡಲಿಕ್ಕೆ ಸ್ವಲ್ಪ ಕಸು ಆಗ್ತಿತ್ತು ಇದೇ ಕಾರಣಕ್ಕೆ ಒಮ್ಮೆ ಅವರು ಧೈರ್ಯ ಮಾಡಿ ಧರ್ಮೇಂದ್ರ ಅವರ ಜೊತೆ ನಿನ್ನ ಹೆಂಡತಿ ಜೊತೆ ಆ್ಯಕ್ಟ್ ಮಾಡಲಿಕ್ಕೆ ನನಗೆ ಪರ್ಮಿಷನ್ ಬೇಕು ಅಂತ ಕೇಳ್ತಾರೆ ಆಗ ಧರ್ಮೇಂದ್ರ ಅವರು ನನ್ನ ಪರ್ಮಿಷನ್ ಯಾಕೆ ಬೇಕು ನೀನೊಬ್ಬ ದೊಡ್ಡ ಕಲಾವಿದ ಈ ಚಿತ್ರದಲ್ಲೂ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತೀಯ ಹಾಗೆಯೇ ಇದೊಂದು ದೊಡ್ಡ ಯಶಸ್ಸು ಗಳಿಸುತ್ತೆ ತಲೆ ಕೆಡಿಸ್ಕೋಬೇಡ ಅಂತ ಧೈರ್ಯ ತುಂಬಿರ್ತಾರೆ ಧರ್ಮೇಂದ್ರ ಅವರಿಗೆ ವಿಷ್ಣುವರ್ಧನ್ ಅವರು ಎಷ್ಟು ಇಷ್ಟ ಆಗಿತ್ತು ಅಂದರೆ ಆಮೇಲೆ ಅಂಬರೀಷ್ ಅವರು ವಿಷ್ಣುವರ್ಧನ್ ಅವ್ರ ಹತ್ರ ಬಂದು ಆ ಧರ್ಮೇಂದ್ರಗೆ ಏನು ಮೋಡಿ ಮಾಡಿದ್ಯೋ ಗೊತ್ತಿಲ್ಲ ಬೆಂಗಳೂರು ಅಂದರೆ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅಂದರೆ ಬೆಂಗಳೂರು ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ ಯಾರೇ ಬೆಂಗಳೂರು ಸೈಡಿಂದ ಹೋದರೂ ವಿಷ್ಣುವರ್ಧನ್ ಅವರು ಏನು ಮಾಡ್ತಿದ್ದಾರೆ ಅವ್ರು ಹೇಗಿದ್ದಾರೆ ಅಂತ ಕೇಳ್ತಾನೆ ಅದೇನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಬೆಂಗಳೂರು ಅಂತಂದರೆ ವಿಷ್ಣುವರ್ಧನ್ ಅಂತ ಅವ್ರ ಬಾಯಲ್ಲಿ ಬರುತ್ತೆ ಅಂತ ಚುಡಾಯಿಸ್ತಿದ್ರಂತೆ ಈ ರೀತಿಯ ಒಂದು ವಿಶಿಷ್ಟವಾದ ಸ್ನೇಹ ಅಭಿಮಾನ ಪ್ರೀತಿ ಧರ್ಮೇಂದ್ರ ಮತ್ತು ವಿಷ್ಣುವರ್ಧನ್ ನಡುವೆ ಇತ್ತು ಇಷ್ಟೇ ಅಲ್ಲದೆ ಹಲವಾರು ಹಿಂದಿ ನಾಯಕ ನಟಿಯರ ಸ್ನೇಹ ಮತ್ತು ಪ್ರೀತಿ ವಿಷ್ಣುವರ್ಧನ್ ಅವರಿಗೆ ನಾಗರ ಹಾವು ಸಿನಿಮಾದ ಖ್ಯಾತಿಯಿಂದ ಸಿಕ್ತು ಈ ರೀತಿಯ ಒಂದು ಖ್ಯಾತಿ ಹೆಸರು ಅಭಿಮಾನನ ನನಗೆ ನಾಗರ ಹಾವು ಚಿತ್ರ ತಂದುಕೊಟ್ಟಿದೆ ಇಂಥ ಸೌಭಾಗ್ಯ ಮತ್ತಾರಿ ಸಿಗುತ್ತೆ ಆದ್ದರಿಂದ ಪುಟ್ಟಣ್ಣ ಅವರ ಜೊತೆ ಇನ್ನೊಂದು ಸಿನಿಮಾ ಮಾಡಿಲ್ಲ ಅನ್ನೋ ನೋವಾಗಲಿ ದುಃಖ ಆಗಲಿ ನನಗಿಲ್ಲ ಅಂತ ಅವ್ರ ಮಾತನ್ನು ಮುಗಿಸ್ತಾರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ ಇನ್ನಷ್ಟು ವಿಶಿಷ್ಟ ಕುತೂಹಲಕಾರಿ ವಿಷಯಗಳು ನಮ್ಮ ದಂತಕಥೆಯ ಸಂಚಿಕೆಯಲ್ಲಿ ಬರಲಿಕ್ಕಿವೆ ಅದನ್ನು ಮಿಸ್ ಮಾಡ್ಕೋಬಾರ್ದು ಅಂದರೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ದಂತಕಥೆಯ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ